ಇಲ್ಲಿ ನಿಮ್ಮ ಹತ್ರ ಕಾರ್ ಇದೆಯಾ ಬೈಕ್ ಇದೆಯಾ, ಖಂಡಿತವಾಗ್ಲೂ ವಿಡಿಯೋನ ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ. ಈ ಒಂದು ಆದೇಶ ಏನಾಗುತ್ತೆ ಅಂದ್ರೆ, ನೀವು ಗಾಡಿ ಓಡಿಸ್ಬೇಕಾದ್ರೆ ಇಷ್ಟು ದಿನ ಆರ್ ಸಿ ಇಲ್ಲ, ಡಿ ಎಲ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಹಾಕಿಲ್ಲ, ಈ ರೀತಿ ಫೈನ್ ಆಗ್ತಿದ್ರು. ಇವಾಗ ಹೊಸ ರೂಲ್ಸ್ ತಂದಿದ್ದಾರೆ, ಈ ಒಂದು ರೂಲ್ಸ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಖಂಡಿತ ಫೈನ್ ಕಟ್ಟಿಸ್ತಾರೆ. ಮತ್ತೆ ಇದಕ್ಕೆ ಡೆಡ್ಲೈನು ಕೂಡ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ಇದ್ರ ಫೈನ್ ಅಮೌಂಟ್ ಕೇಳ್ಬಿಟ್ರು ಅಂತ ತಲೆ ತಿರುಗತ್ತೆ. ಆ ರೇಂಜಿಗೆ ಮಡಗಿದ್ದಾರೆ ಎಷ್ಟೋ ಜನದ್ದು, ಇದು ಒಂದು ತಿಂಗಳು ಸಂಬಳ ಆಗಿರುತ್ತೆ. ಅದನ್ನ ಇವರು ಒಂದ್ಸಲಿ ಏನಾದರೂ ರೂಲ್ಸ್ ಅಂತ ಹಾಕಿದ್ರೆ ಜನರದೆಲ್ಲ ಜೋಬೆಲ್ಲ ಖಾಲಿ ಮಾಡ್ತಾರೆ. ಈಗ ಹಾಗಿದ್ರೆ ಒಂದು ಹೊಸ ರೂಲ್ಸ್ ಏನಪ್ಪ ಬಂದಿರೋದು ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ವಿಡಿಯೋ ನೋಡಾದ್ಮೇಲೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ. ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ತಲುಪಿಸಿ, ಯಾಕೆಂದರೆ ಲಾಸ್ಟ್ ಡೇಟ್ ಇನ್ನು ಕೆಲವು ದಿನಗಳು ಮಾತ್ರ ಇದೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರದವ್ರು ಏನೋ ಒಂದು ಹೊಸ ಆದೇಶನ ಓಡಿಸಿದರೆ ಅದ್ರ ದಾಖಲಾತಿಗಳನ್ನ ನಿಮ್ಮ ಕಣ್ಮುಂದೆ ಇಡ್ತೀನಿ. ನಿಮ್ಮ ಹತ್ರ ಏನಾದರೂ ಕಾರ್ ಇದೆಯಾ, ಬೈಕ್ ಇದೆಯಾ, ಈ ಒಂದು ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬಿಡಿ. ನಾರ್ಮಲ್ ಸ್ಪೀಡಲ್ಲ, ಕೊನೆವರೆಗೂ ನೋಡಿ, ಡೀಟೇಲಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಲ್ಲಿ ಹೊಸದಾಗಿ ಏನು ಆದೇಶ ತಂದಿದ್ದಾರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮಗೆ ಡೀಟೇಲಾಗಿ ಲೇಟರಾಗಿ ನಿಮಗೆ ಪ್ರೂಫ್ ಏನು ಬೇಕಲ್ಲ, ನಿಮಗೆ ನೋಟಿಸ್ ಅವ್ರು ಬಿಟ್ಟಿರೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಈ ಒಂದು ಆದೇಶ ಏನಾಗುತ್ತೆ ಅಂದರೆ, ನಿಮ್ಮ ಹತ್ರ ಕಾರ್ ಇರಲಿ, ಬೈಕ್ ಇರಲಿ, ಅಥವಾ ಯಾವುದೇ ವೆಹಿಕಲ್ ಇರಲಿ, ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ನೀವೇನಾದರೂ ಕರ್ನಾಟಕದ ರಿಜಿಸ್ಟ್ರೇಷನ್ ಹೊಂದಿದ್ದೀರಾ ಅಂದರೆ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ. ಪ್ರತಿಯೊಬ್ಬರು ಈ ಒಂದು ಕೆಲಸ ನೀವು ಮಾಡಲೇಬೇಕಾಗುತ್ತೆ. ಹಾಗಾದರೆ ಈ ಒಂದು ಹೊಸ ರೂಲ್ಸ್ ಏನಪ್ಪ ಅಂದರೆ, ಇವಾಗ ರಾಜ್ಯ ಸರ್ಕಾರದೊಂದು ಒಂದು ಹೊಸ ರೂಲ್ಸ್ ಬಂದ್ಬಿಟ್ಟು, ನಿಮ್ಮ ನಂಬರ್ ಪ್ಲೇಟ್ ಇದೆಯಲ್ಲ ಅದನ್ನ ನೀವು ಬದಲಾಯಿಸಬೇಕಾಗುತ್ತೆ. HSRP ಅಂತ ತಂದಿದ್ದಾರೆ, ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂತ ನೀವು ಹಾಕಿಸ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಇವಾಗ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ. ಇಲ್ಲಿ ನೋಡಿ, ಹೊಸ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಈ ರೀತಿ ಇರಬೇಕು ಪ್ರತಿಯೊಬ್ಬರದು ಕೂಡ. ಇಲ್ಲಿ ನೀವು ನೋಡ್ಬೋದು ನಂಬರ್ ಪ್ಲೇಟ್ ಈ ರೀತಿ ಇದೆ. ಇಲ್ಲಿ ನೀವು ಏನೇನು ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ, INDI ಅಂದರೆ ಅದು ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಆಫ್ ಇಂಡಿಯಾ ಅಂತ ಅದಿರಲೇಬೇಕಾಗುತ್ತೆ ಬ್ಲೂ ಕಲರಲ್ಲಿ. ಅದಾದಮೇಲೆ ನೀವು ಮೇಲ್ಗಡೆ ನೋಡ್ಬೋದು ಇಂಡಿಯಾದ ಮೇಲ್ಗಡೆ ಏನಿದೆ ಅಂದರೆ, ಒಂದು ಅಶೋಕ ಚಕ್ರದ ಒಂದು ಸಿಂಬಲ್ ಇದೆ, ಕ್ರೋಮಿಯಂ ಬೇಸ್ಡ್ ಸಿಂಬಲ್ಲು, ಅದಿರಲೇಬೇಕಾಗುತ್ತೆ ಸೀಲ್ ಸಿಂಬಲ್ಲು. ಮತ್ತು ನೀವು ಕೆಳಗಡೆ ನೀವು ನೋಡ್ಬೋದು ಯುನಿಕ್ಯೂಡ್ ಲೇಸರ್ ಒಂದು ನಂಬರ್ ಇರುತ್ತೆ ಕೋಡು, ಅದು ಕೂಡ ಇರಬೇಕು. ಇಲ್ಲಿ HR ಅಂತ ಇದೆಯಲ್ಲ, ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಬಂದ್ಬಿಟ್ಟಿದ್ದು KA ಅಂತ ಇರುತ್ತೆ, ಸರಿನಾ. ಇವಾಗ ನೆಕ್ಸ್ಟ್ 26 ಅಂತ ಇದೆ, ಇದು ಡಿಸ್ಟಿಕ್ ಕೋಡ್ ಇರಲೇಬೇಕು ಸ್ಟೇಟ್ ಕೋಡ್ ಆದಮೇಲೆ. ಇಲ್ಲಿ ಡಿಸ್ಟಿಕ್ ಕೋಡು ಅಂದರೆ ಬೆಂಗಳೂರು ಅಂದರೆ 1-5 ಬರುತ್ತೆ, ಬೇರೆ ಡಿಸ್ಟಿಕ್ಗೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ 4 ಡಿಜಿಟ್ ಇರಬೇಕಾಗುತ್ತೆ. ಈ ರೀತಿ ಇರಬೇಕಾಗಿರುತ್ತೆ ನಿಮ್ಮದು ನಂಬರ್ ಪ್ಲೇಟು. HSRP ಅಂತ ಇದು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್, ಇದು ಪ್ರತಿಯೊಬ್ಬರು ಕೂಡ ವೆಹಿಕಲಲ್ಲಿ ಇರಲೇಬೇಕು. ಕರ್ನಾಟಕದಲ್ಲಿ ಏನಾದರೂ ನೀವು ವೆಹಿಕಲ್ನ ಓಡಿಸ್ತಾ ಇರ ಅಂದರೆ, ಹಾಗಾದರೆ ನೀವು ಈ ರೀತಿ ಇಲ್ಲ ಅಂದರೆ ಎಲ್ಲಿ ಪಡ್ಕೊಳ್ಳೋದು, ಮತ್ತು ಯಾರು ಚೇಂಜಸ್ನ ಮಾಡಿಸ್ಬೇಕು, ನಂಬರ್ ಪ್ಲೇಟ್ ಬದಲಾಯಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ನಿಮ್ದು ಏನಾದರೂ ನಂಬರ್ ಪ್ಲೇಟ್ ಇಲ್ಲ ನಿಮ್ಮ ಗಾಡೀಲಿ ಅಂದರೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಕರ್ನಾಟಕ GOV.in ಅಂತ ಇದೆ ವೆಬ್ಸೈಟು, ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಹಾಕಿ. ಅಲ್ಲಿ ಸ್ವಲ್ಪ ಒಂದು 200-300 ರೂಪಾಯಿ ಅಮೌಂಟ್ ಕೇಳುತ್ತೆ, ಆನ್ಲೈನ್ ಪೇ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಪೇ ಮಾಡಿದ್ಮೇಲೆ ಅದು ನಂಬರ್ ಪ್ಲೇಟ್ ಏನಾಗುತ್ತೆ ಅಂದರೆ, ನೀವು ಗಾಡಿ ತೊಗೊಂಡಿರ್ತಿರಲ್ಲ ಒಂದು ಡೀಲರ್ಶಿಪ್ ಅಂಗಡಿಗೆ ಬರುತ್ತೆ, ಇಲ್ಲ ಅಂದರೆ ನಿಮ್ಮ ಮನೆಗೆ ಕೂಡ ಬರುತ್ತೆ ಕೆಲವರಿಗೆ, ಎರಡರಲ್ಲಿ ಯಾವುದರಲ್ಲಾದ್ರೂ ಬರ್ಬೋದು, ಸರಿನಾ. ಇವಾಗ ಯಾರು ನಂಬರ್ ಪ್ಲೇಟ್ನ ಬದಲಾಯಿಸಬೇಕು ಮತ್ತು ಎಷ್ಟು ಫೈನ್ ಇರುತ್ತೆ ಏನಾದರೂ ಬದಲಾಯಿಸಿಲ್ಲ, ಲಾಸ್ಟ್ ಡೆಡ್ಲೈನ್ ಏನಪ್ಪ ಅಂದರೆ, ಇದು ಫೈನ್ ಬಂದ್ಬಿಟ್ಟು 5,000 ರೂಪಾಯಿ ಇರುತ್ತೆ ನೀವೇನಾದರೂ ಬದಲಾಯಿಸಿಲ್ಲ ಅಂದರೆ. ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 17 ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇದು ಯಾರು ಬದಲಾಯಿಸಬೇಕಾಗುತ್ತೆ ಅಂದರೆ, ಯಾರು ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ April 1 ಒಳಗಡೆ, ಅವರೆಲ್ಲರೂ ಕೂಡ ಬದಲಾಯಿಸಬೇಕು. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ. ಶಾರ್ಟ್ ಟೈಮ್ ಇದೆ ಅಷ್ಟೇ, 17 ತಾರೀಕು ಲಾಸ್ಟ್ ಡೇಟು. ಮತ್ತು ಸರ್ಕಾರದ ಆದೇಶ ನೋಟಿಸ್ ಹೇಳಿದ್ನಲ್ಲ, ಎಲ್ಲ ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಮತ್ತು ಇದೇ ರೀತಿ ಮಾಹಿತಿ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.